ಉಪಸ್ಥಿತರಿರುವ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು, ವಿರೋಧ ಪಕ್ಷದ ನಾಯಕರು, ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷರು, ರೈತ ಪರ ಕಾಲೇಜಿ ಇರ್ತಕ್ಕಂಥ ನಾಯಕರಾದಂತಹ ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪಜಿ ಅವರೇ, ವೇದಿಕೆಯಲ್ಲಿ ಉಪಸ್ಥಿತರಿರುವ ನನ್ನ ಆತ್ಮೀಯ ಸ್ನೇಹಿತ ತಮ್ಮೆಲ್ಲರ ಹೃದಯವನ್ನು ಗೆದ್ದಿರ್ತಕ್ಕಂಥ ಕೊತ್ತೂರು ಮಂಜಣ್ಣ ಅವರೇ, ನನ್ನ ಅಭ್ಯರ್ಥಿ ಈ ಒಂದು ಚುನಾವಣೆಯಲ್ಲಿ ಅಭ್ಯರ್ಥಿಯಾಗಿರ್ತಕ್ಕಂತ ಮುನಸ್ವಾಮಿ ಅವರೇ, ಭಾರತೀಯ ಜನತಾ ಪಕ್ಷದ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂತ ಮಾಜಿ ಶಾಸಕರಾದಂತಹ ವೆಂಕಟಮಲ್ಲಪ್ಪನವರೇ, ಸ್ನೇಹಿತರಾದಂತಹ ಚಲುವಾದಿ ನಾರಾಯಣ ಸಂಬಂಧ ಅವರೇ, ಮನಾಜಪ್ಪನವರೇ, ಹಿರಿಯರೇ, ಅಶೋಕ್ ಕೃಷ್ಣಪ್ಪನವರೇ, ನಮ್ಮ ಮಿಲ್ಕಿಯನ್ನು ರಾಜೇಂದ್ರ ಗೌಡ್ರೆ, ನಮ್ಮ ಸುರೇಂದ್ರ ಗೌಡ್ರೆ, ಗೋಪಾಲ್ ಅವರೇ, ಮತ್ತೆ ಇಲ್ಲಿರ್ತಕ್ಕಂತ ವೇದಿಕೆಯನ್ನು ಅಲಂಕರಿಸಿರ್ತಕ್ಕಂತ ಎಲ್ಲ ಹಿರಿಯರೇ, ಹಾಗೂ ಪ್ರತ್ಯೇಕವಾಗಿ ಸಿಂಗಪುರ್ ಗೋವಿಂದ ಅವರು, ಸಿಂಗಪುರ್ ಗೋವಿಂದ ಸಿಂಗ ಪರಿಚಯ, ಹಾಗೂ ಇಲ್ಲಿ ಅಪಾರ ಸಂಖ್ಯೆಯಲ್ಲಿ ಬಂದಿರ್ತಕ್ಕಂತ ಎಲ್ಲ ಹಿರಿಯರೇ, ಅಣ್ಣ ತಮ್ಮಂದರೇ, ಅಕ್ಕ ತಂಗಿಯರೇ, ಮತ್ತು ಎಲ್ಲ ನನ್ನ ಮಾಧ್ಯಮ ಮಿತ್ರರೇ, ಜೋರಾಗಿ ಬರ್ಬೇಕು ಶಬ್ದ ಇಡೀ ಈ ಒಂದು ದೇವಮೂಲೆಯಿಂದ ಇದು ಹೋಗ್ಬೇಕು ಸದ್ದು. ಆ ಕಡೆಯಲ್ಲಿರ್ತಕ್ಕಂತ ಶಿಡ್ಲಘಟ್ಟೆ, ಶಿಡ್ಲಘಟ್ಟದ ಕಡೆ ಕಡೆ ಹಳ್ಳಿಗೆ ಹೋಗಿ ಮುಟ್ಬೇಕು ಈ ನಿಮ್ಮ ಸದ್ದು. ಜೈ ಬರೋ ಭಾರತ್ ಮಾತಾಕೆ, ಜೈ ಬರೋ ಭಾರತ್ ಮಾತಾಕೆ, ನರೇಂದ್ರ ಮೋದಿಗೆ, ನರೇಂದ್ರ ಮೋದಿಗೆ, ಯಡಿಯೂರಪ್ಪಗೆ, ಕೊತ್ತೂರು ಮಂಜಣ್ಣಗೆ, ಲಕ್ಷ್ಮಣ ಸ್ವಾಮಿಗೆ. ಬಂಧುಗಳೇ, ತೆಲುಗು ಮಾತು ಚೆಪ್ತಾರು, ಷಡ್ಬುಕರ ಚಡ್ತಾವನಿ ಕೆ ಎಚ್ ಮುನಿಯಪ್ಪ ಗಾರು ಒಂದು ಪಕ್ಕ ಲೆಕ್ಕ ಇರೋ ಏನು ಏನು ಲೆಕ್ಕ ಅಂದ್ರೆ ಚಡ್ಕೊಂಡು ಹಚ್ಚ್ರಿ. ಮೊದಲ ಏಟು ಮಾ ತಂಡ್ರಿ ಗಾರ್ ಪೆಟ್ರಿ ಚೌಡರೆಡ್ಡಿ ಗಾರ್ಕಿ ಬೇಕು ಅಂದ್ರಿ ತಿಳಿಸಿದ್ದೆ. ತರ್ವಾತ ಒಕ್ಕೊಕ್ಕರನ್ನ ಏಟೇಸ್ಕೊಂಡು ಕಡಾಕೆ ಎಕ್ಕಡ ಚೈ ಪೆಟ್ಟು ಕುಡ್ದು ಅಕ್ಕಡ ಪೆಟ್ಟಿಸಿದ್ದಾರು ಇಬ್ರು ಹತ್ತಿಕೊಂಡು ಹೇಸಿದ್ದೆ. ಕೋಡುಮನೆ ವಿನಾಯಕನ ಜಾಗಂಲೋ ಇದ್ದ ಈ ಸ್ಥಳಂಲೋ ನೆಚ್ಚಿನ ಪದ ಚೈ ಪೆಟ್ಟಿಂಡ ಅವ್ರು ಅದು ಪೆಟ್ಟಿಂದ್ರೆ ಓಟ್ ಬಿಟ್ರೆ ಮನ ಮಂಜುನಾಥ್ ಗಾರ್ಕ್ ಪೆಟ್ಟಿಸಿ ನಾನು ಚಪ್ತೆ ಮಂಜಣ್ಣಕ್ಕೆ ಐದೇಳು ನನ್ಗೆ ನೀನು ಚಪ್ತೆ ಮಂಜಣ್ಣ ಮಾ ಜೊತೆಗೆ ರಾ ನೀವು ಇದು ಚೆಡ ಚೆಡ್ಡ ಪುಲ್ಗಿದೆ ಮನಂದರ್ನೇ ಮುಗಿಸ್ತಾ ಉಂದೆ ಈ ಪತ್ತು ಮಾತ ಅಂದ್ರನ್ನೇ ಮುಗಿಸೇ ಪ್ರಯತ್ನ ಸಹಿಸಿದೆ ಮುಂದೆ ನೀ ಪತ್ತುಂದು ಏಟು ಮಂಜಣ್ಣ ನಾ ಮಾಟಿಲ್ಲ ಅಂತೇ ಮಂಜಣ್ಣ ಅಪ್ಪದ ನಾ ಮಾಟ ಇನ್ಲೇದು. ಕಾನೀ ಪರಿಸ್ಥಿತಿ ಎಕ್ಕಡ ದಾಖಲೆ ವಚ್ಚಿಂದೆ ನೀವು ಯೋಚನೆ ಸೇನ ದಯಪೇಟು ಇದೆಲ್ಲ ವಿಚಾರಗಳನ್ನ ನಾನು ಮಂಜುನಾಥ್ ಅವ್ರಿಗೆ 5 ವರ್ಷಗಳಿಂದ ಹೇಳಿದೆ. ಮಂಜಣ್ಣ ಅವ್ರನ್ನ ನಂಬೇಡಿ, ಅವರು ಕೆಟ್ಟವರು. ಯಾರ ಭುಜದ ಮೇಲೆ ಕಾಲಿಟ್ಟು ಮೇಲಕ್ಕೆ ಹತ್ತುತ್ತಾರೆ ಆ ಭುಜವನ್ನ ಕಾಲಿಂದ ತುಳಿದು ಮುಚ್ಚು ನೋಡ್ ಮಾಡ್ತಕ್ಕಂತ ಸಂಸ್ಕೃತಿ ಇರ್ತಕ್ಕಂತ ಬುದ್ಧಿ ಕೇಳಿಸ್ಬೇಕು ಅಂತ ಹೇಳಿದ್ರೆ ಆದ್ರೆ ಕಾಲವತ್ತು ಮುಂಚಿಲ್ಲ. 7 ಚುನಾವಣೆಯಲ್ಲಿ ನಾನು ನಮ್ಮ ಕೆಲವು ನಾಯಕರನ್ನ ಜೊತೆಯಲ್ಲಿ ಇಟ್ಕೊಂಡು ಪ್ರಯತ್ನ ಮಾಡಿದೆ ಕೆ ಎಚ್ ಪುನಪ್ಪ ಅವ್ರಿಗೆ ಬುದ್ಧಿ ಕಲಿಸ್ಬೇಕು ಅಂತಕ್ಕಂಥದ್ದು. ಅದು ನಮಗೆ ಸರಿಯಾದ ಒಂದು ಶಕ್ತಿ ಸಿಗಲಿಲ್ಲ. ಈಗ ಆ ಒಂದು ಶಕ್ತಿ ಇವತ್ತು ಈ ಒಂದು ಮೂಲೆಯಿಂದ ಮುಳಬಾಗಿಂದ ಇವತ್ತು ಆ ಶಕ್ತಿ ನನ್ನ ಜೊತೆಗೆ ಬಂದಿದೆ. ನಮ್ಮ ಅಭ್ಯರ್ಥಿ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ಮುನಿಸ್ವಾಮಿ ಅವರು ಅವರು ಲೋಕಸಭಾ ಸದಸ್ಯರು ಹಾಗೆ ಆಗ್ತಾರೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೀನಿ. ಅದರಿಂದ ಸಮಯ ಜಾಸ್ತಿ ಇಲ್ಲ. ಕೆ ಎಚ್ ಮುನಿಯಪ್ಪನವರ ತಂತ್ರಗಾರಿಕೆ ಮತ್ತೊಂದು ಮಗದೊಂದು ಎಲ್ಲ ಮಂಜಣ್ಣ ಅವ್ರು ಹೇಳ್ತಾರೆ, ನಾನು ನಿಮ್ ಸಮಯವನ್ನು ತೆಗೆದುಕೊಳ್ಳೋದಿಲ್ಲ. ನಿಮ್ಮೆಲ್ರಿಗೂ